ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಮತ್ತು ಸಹೋದರಿಯರೇ ನಿಮ್ಮೆಲ್ಲರಿಗೂ ಮುಂಜಾನೆಯ ವಂದನೆಗಳು ಕ್ರಿಸ್ತನ ಜೀವಿತ ಪಾಠದ ಹೆಸರು ಪರಿಪೂರ್ಣನಾದ ಆ ಮನುಷ್ಯನನ್ನು ಗುರುತಿಸಿ ಇಗೋ ಆ ನೀತಿವಂತನು ರೀ ಪ್ರಿನ್ಸ್ ಪುಟ ಟೂ ಫೈವ್ ಏಯ್ಟ್ ಫೈವ್ ಪುಟದ ಸಂಖ್ಯೆ ನಲವತ್ತೇಳು ನಲವತ್ತ ಎಂಟು ನೀತಿಭರಿತರಾಗಿರುವುದು ನಾಲ್ಕನೆಯ ಧನ್ಯತೆಯು ನೀತಿಗೆ ಹಸಿದು ಬಾಯಾರುವಿಕೆಗೆ ಸಂಬಂಧಿಸಿರುವುದು ಮೊದಲು ತನ್ನಲ್ಲಿ ಗಣನೀಯವಾದ ರೀತಿಯಲ್ಲಿ ಹಿಂದೆ ಹೇಳಿದ ಗುಣ ಅತಿಶಯಗಳನ್ನು ಹೊಂದಿಲ್ಲದಿದ್ದಲ್ಲಿ ಈ ಹಸಿವು ಬಾಯಾರಿಕೆಗಳನ್ನು ಹೊಂದಲು ಯಾವನಿಗೂ ಸಾಧ್ಯವಾಗದು ತನಗೆ ದೀನ ಮನಸ್ಸು ಇಲ್ಲದಿದ್ದಲ್ಲಿ ತನ್ನ ಹೀನ ಸ್ಥಿತಿಯ ಆಚೆ ಇರುವುದನ್ನು ಕಾಣಲು ಅಂದರೆ ದೇವರ ಪರಿಪೂರ್ಣತೆಯ ಉನ್ನತ ವೈಭವಗಳನ್ನು ಕಾಣಲು ಅಸಮರ್ಥನಾಗಿದ್ದು ನೀತಿಯ ವಿಷಯವಾದ ತನ್ನ ಸಾಧನೆಯಲ್ಲಿಯೇ ಸಂತೃಪ್ತನಾಗಿರುವನು ಕೆಲವು ಮಟ್ಟಿಗೆಯಾದರೂ ಗ್ರಹಿಸಲಾಗದ ವಿಷಯಗಳಿಗೆ ಅವನಿಗೆ ಹಸಿದು ಬಾಯಾರಲಾಗನು ಲಾಗದು ಈಗಿನ ಕಾಲದಲ್ಲಿರುವ ತಪ್ಪು ದೋಷ ಅನ್ಯಾಯ ಅಕ್ರಮಗಳನ್ನು ಗ್ರಹಿಸುವಂಥ ಸಹಾನುಭೂತಿಯ ಮನೋಭಾವವನ್ನು ಹೊಂದಿಲ್ಲದಿದ್ದಲ್ಲಿ ಆತನು ಮೆಸಿಯನ ಸಾವಿರ ವರ್ಷದ ಆಳ್ವಿಕೆಯ ರಾಜ್ಯ ಸ್ಥಾಪನೆಯಾಗುವುದರ ಮೂಲಕ ಮಾತ್ರ ಪರಿಚಯಿಸಲಾಗುವುದೆಂದು ಸತ್ಯವೇದವು ಸಾರುವ ಉತ್ತಮ ಸ್ಥಿತಿಯಲ್ಲಿರುವ ಸಂಗತಿಗಳಿಗಾಗಿ ಹಾತರಿಯಲು ಆತನಿಗೆ ಸಾಧ್ಯವಾಗದು ಈಗಿನ ಕಾಲದ ತಪ್ಪು ದೋಷ ಅನ್ಯಾಯ ಅಕ್ರಮಗಳ ವಿಷಯವಾಗಿ ದೊಡ್ಡ ಪ್ರಮಾಣದಲ್ಲಿ ಪ್ರತಿರೋಧಿಸಿ ಅವುಗಳನ್ನು ಜಯಿಸಲು ಮಾನವ ಕುಲವು ಅಸಮರ್ಥವಾಗಿರುವುದು ಮನುಕುಲದ ಕೆಲವರಿಗೆ ಸದ್ಗುಣಗಳು ಸದ್ಗುಣಗಳು ಬಹು ಅಲ್ಪ ಪ್ರಮಾಣದಲ್ಲಿರುವುದಾದರೂ ಧನ ಸಂಪತ್ತು ಪ್ರಭಾವ ಅಧಿಕಾರ ಇವುಗಳನ್ನು ಯಥೇತ್ವವಾಗಿ ಹೊಂದಿಕೊಳ್ಳಲಾಗಿರುವುದು ಅದೇ ಸಮಯದಲ್ಲಿ ಕೆಲವರು ಉತ್ಕೃಷ್ಟವಾದ ಸದ್ಗುಣಗಳನ್ನು ಹೊಂದಿದವರಾದರೂ ಜೀವನದ ಅಗತ್ಯ ಅಗತ್ಯತೆಗಳ ವಿಷಯದಲ್ಲಿ ಕೊರತೆಯುಳ್ಳವರಾಗಿರುವರು ನಮ್ಮ ಹೃದಯಗಳಲ್ಲಿ ನ್ಯಾಯ ನೀತಿ ಸತ್ಯತೆಗಳ ವಿಷಯವಾಗಿ ಹಸಿವು ಬಾಯಾರಿಕೆಗಳು ಹೊಂದಿದ್ದು ಎಲ್ಲ ಬಗೆಯ ಮಿಥ್ಯಗಳಿಗೆ ಅನ್ಯಾಯ ಅಸಮಾನತೆಗಳ ವಿಷಯವಾಗಿ ಜಿಗುಪ್ಸೆಯುಳ್ಳವರಾಗಿರುವುದು ಕಂಡುಬಂದಲ್ಲಿ ಅದು ನಮಗೆ ಒಂದು ಶುಭ ಸೂಚಕವಾಗಿರುವುದು ಹೀಗಿರುವಲ್ಲಿ ಮೂರನೆಯ ಕೃಪಾಭೂಷಿತ ಗುಣವಾಗಿರುವ ತಾಳ್ಮೆಯಿಂದ ದೇವರ ಚಿತ್ತಕ್ಕೆ ಅಧೀನವಾಗಿರುವುದರ ಮೂಲಕ ಈ ಜಿಗು ಜಿಗುಪ್ಸೆಯು ಮಾರ್ಪಟ್ಟು ಹೊಂದಿ ಆ ಮೂಲಕ ಪ್ರಭಾವಿತವಾಗಿ ನಿಯಂತ್ರಿಸಲ್ಪಡುವುದು ಅಪೋಸ್ತಲನು ಈ ಕಡೆ ಗುಣದ ನಿಯಂತ್ರಣದ ಬಗ್ಗೆ ಉಲ್ಲೇಖಿಸಿ ಹೇಳಿದ್ದಾನೆ ನಿಮ್ಮ ಸೈರನ್ನೆಯು ಎಲ್ಲ ಮನುಷ್ಯರಿಗೂ ಗೊತ್ತಾಗಲಿ ಈ ಗುಣವು ನಮ್ಮೊಳಗೆ ಬಂದಲ್ಲಿ ನಾವು ನಮ್ಮ ಸ್ವನೀತಿಗಾಗಿ ಹಸಿದು ಬಾಯಾರುವುದಕ್ಕೆ ಮತ್ತು ಸತ್ಯದ ಮತ್ತು ಅದನ್ನು ಅಭ್ಯಾಸಿಸುವುದರ ಬಗ್ಗೆ ಸ್ವಪ್ರೇರಿತವಾದ ನಮ್ಮ ಆಸಕ್ತಿಗಳಿಗೆ ಅದು ಅಡ್ಡಿಯನ್ನುಂಟು ಮಾಡುತ್ತವೆ ನಾವು ಯಾವ ವಿಧದಲ್ಲಿಯೂ ಅರಾಜಕತೆಯುಳ್ಳವರು ತೀವ್ರವಾದಿಗಳು ಆಗದಂತೆ ಮಾಡುತ್ತವೆ ನೀತಿಗಾಗಿ ಹಸಿದು ಬಾಯಾರುವ ಈ ಗುಣಲಕ್ಷಣವು ಪವಿತ್ರಾತ್ಮನ ಇತರ ವರಗಳ ಮೂಲಕ ನಿಯಂತ್ರಿಸಲ್ಪಡದೆ ಅನೇಕ ಲೌಕಿಕ ಜನರನ್ನು ಸುಧಾರಕರೆಂಬಂತೆ ನಡೆಸಿ ಅವರನ್ನು ಉಗ್ರ ಅತಿರೇಕಿಗಳಾಗುವಂತೆ ಮಾಡಿರುವುದು ದೇವರ ಮಗುವಾದರೂ ಇತರರಿಗಿಂತಲೂ ಇದೇ ಹಸಿವು ಬಾಯಾರಿಕೆಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಹೊಂದಿದ್ದರೂ ದೇವರ ವಾಕ್ಯದಿಂದ ಉಪದೇಶ ಹೊಂದಿದವನಾಗಿ ಸ್ವಸ್ಥಚಿತ್ತತೆಯಿಂದ ನಿಯಂತ್ರಿಸಲ್ಪಟ್ಟವನಾಗಿ ಆತನ ವಾಗ್ದಾನಗಳಲ್ಲಿ ವಿಶ್ರಮಿಸಿಕೊಂಡು ಆ ವಾಗ್ದಾನಗಳ ನೆರವೇರಿಕೆಗಾಗಿ ಕಾಯುತ್ತ ತಾಳ್ಮೆಯಿಂದ ವಿಧಿಯನಾಗಿದ್ದು ದೇವರ ನಿಗದಿತ ಕಾಲದಲ್ಲಿ ನೀತಿಯು ಜಯ ಹೊಂದುವುದೆಂಬುದನ್ನು ದೃಢಪಡಿಸಿಕೊಂಡಿರುವನು ಅವನು ಇದನ್ನು ತನಗಿರುವ ಸಮಯಾವಕಾಶವನ್ನಾಗಿ ಸಹ ಅಳವಡಿಸಿಕೊಳ್ಳುವನು ಭಾಗ್ಯಕರವಾದ ಈ ಹಸಿವು ಬಾಯಾರಿಕೆಗಳನ್ನು ಹೊಂದಿ ಅವುಗಳನ್ನು ಅಭಿವೃದ್ಧಿಪಡಿಸಿಕೊಂಡವನು ತೃಪ್ತಿ ಹೊಂದುವನು ದೇವರ ರಾಜ್ಯವು ಕ್ರಮೇಣ ಸ್ಥಾಪಿತವಾಗಿ ಅದರ ಆಳ್ವಿಕೆಯ ಪರಿಣಾಮವಾಗಿ ಎಲ್ಲ ಬಗೆಯ ಕೆಟ್ಟತನ ಮತ್ತು ಪಾಪ ಎಲ್ಲ ಬಗೆಯ ಅಧರ್ಮವು ದಮನಗೊಂಡು ದೇವರ ಪರಿಶುದ್ಧವಾದ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲ್ಪಟ್ಟಾಗ ಅವನು ಹೇರಳವಾಗಿ ತೃಪ್ತನಾಗಿರುವನು ನೀತಿಯ ನಿಮಿತ್ತವಾಗಿ ನಮ್ಮ ಹಸಿವು ಬಾಯಾರಿಕೆಗಳನ್ನು ನಾಶಗೊಳಿಸಬಾರದು ಆದರೆ ನಮ್ಮ ಕರ್ತನು ವಾಗ್ದಾನ ಮಾಡಿದಂತೆ ಅವುಗಳು ನೀತಿ ಸತ್ಯತೆಗಳ ವಿಷಯದಲ್ಲಿನ ಹಸಿವು ಇನ್ನೂ ಇರುವುದು ಆದರೆ ನೀತಿ ಸತ್ಯತೆಗಳಿಗೆ ಜಯವಾಗುವುದೆಂಬುದರಲ್ಲಿಯೇ ತೃಪ್ತಿಯೂ ಇರುವುದು ಇತರ ಕೃಪಾಭೂಷಿತ ಗುಣಗಳಲ್ಲಿ ಇರುವಂತೆಯೇ ಇದರಲ್ಲಿಯೂ ಒಂದು ಅರ್ಥದಲ್ಲಿ ನಂಬಿಕೆಯ ಮೂಲಕ ನಾವು ಮುಂದೆ ಲಭಿಸಲಿರುವ ಕೆಲವು ಮಟ್ಟಿನ ತೃಪ್ತಿಯನ್ನು ಈಗಾಗಲೇ ಪಡೆದಿರುತ್ತೇವೆ ಆದರೂ ಇದು ಒಂದು ಪೂರ್ವ ಅನುಭವ ಯಾರು ನೀತಿಗಾಗಿ ಹಸಿದು ಬಾಯಾರುತ್ತಾರೋ ಅವರು ಪವಿತ್ರಾತ್ಮನ ಇತರ ಕೃಪಾವರಗಳ ವಿಷಯದಲ್ಲಿದ್ದಂತೆಯೇ ಕರ್ತನ ಕೃಪಾ ಪೂರ್ಣ ವಾಗ್ದಾನಗಳ ಮೂಲಕವಾಗಿ ಆಧರಣೆ ಸಾಂತ್ವನಗಳನ್ನು ಕಂಡುಕೊಳ್ಳುವರು ಇದನ್ನು ಈಗಿನ ಕಾಲದ ಜೀವಿತದಲ್ಲಿಯೇ ನಂಬಿಕೆಯ ಮೂಲಕ ತನ್ನದಾಗಿಸಿಕೊಳ್ಳಲು ಸಾಧ್ಯವಿರುವುದು ಇದು ನಂಬಿಗಸ್ಥರ ಮನೆತನದವರಿಗೆ ಹೊತ್ತು ಹೊತ್ತಿಗೆ ಬೇಕಾದ ಆಹಾರವಾಗಿ ಪರಿಣಮಿಸುವುದು ನಿರಂತರವಾದ ನೀತಿಯ ವಿಷಯವಾಗಿರುವ ದೈವಿಕವಾದ ವಿಧಿ ನಿಬಂಧನೆಗಳು ತಾವು ನೆನೆಸುವುದಕ್ಕಿಂತಲೂ ಇಲ್ಲವೇ ಬೇಡಿಕೊಳ್ಳುವುದಕ್ಕಿಂತಲೂ ಉತ್ಕೃಷ್ಟವಾದುವುಗಳು ಹೇರಳವಾದುವುಗಳು ಆಗಿರುವವೆಂಬುವುದನ್ನು ಗ್ರಹಿಸಿಕೊಂಡವರಾಗಿ ಆ ಮೂಲಕವಾಗಿ ಅವರು ಸಂರಕ್ಷಣೆ ಹೊಂದಿ ಬಲಗೊಂಡು ಅದರಲ್ಲಿ ವಿಶ್ರಮಿಸಿಕೊಂಡವರಾಗಿ ಕನಿಷ್ಠವೆಂದರೆ ಸ್ವಲ್ಪ ಮಟ್ಟಿನಲ್ಲಾದರೂ ತಮ್ಮ ಹಸಿವು ಬಾಯಾರಿಕೆಗಳನ್ನು ಇವುಗಳ ಮೂಲಕವಾಗಿ ನೀಗಿಸಿಕೊಳ್ಳುವರು